ಐ ಎಂ ತಳಿ ವಿರೋಧಿಸಿ ಇವತ್ತು ನಾವು ಚಳವಳಿ ಮಾಡ್ತಾ ಇದ್ದೀವಿ. ಇದು ಒಂದು ಕುಲಾಂತರ ತಳಿ. ರೈತರು ಯಾರೂ ಈ ಜಿ ಎಂ ತಳಿನ ಕೇಳಿಲ್ಲ. ಆದರೆ ಸರ್ಕಾರಗಳು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಒತ್ತಡಕ್ಕೆ ಮಡಿದು ಸರ್ಕಾರ ಜೊತೆ ನ್ಯಾಯಾಂಗ ವ್ಯವಸ್ಥೆ ಅವರು ಕೂಡ ಮತ್ತು ಅಲ್ಲಿನ ಐ ಸಿ ಆರ್ ವಿಜ್ಞಾನಿಗಳು ಎಲ್ಲರೂ ಅವರ ಒಂದು ಹಣದ ಆಸೆಗೋಸ್ಕರ ಇವತ್ತು ಇಡೀ ಭಾರತದ ಜೀವ ವೈವಿಧ್ಯತೆ ಹಾಳಾಗ್ತದೆ. ಆ ತಳಿಯಿಂದ ಬರೀ ರೈತರಲ್ಲ, ಇಡೀ ಭಾರತದ ಜೀವ ವೈವಿಧ್ಯ, ಪರಿಸರ, ಪ್ರಕೃತಿ, ಸಂಸ್ಕೃತಿ ಮತ್ತು ಮುಂದಿನ ಪೀಳಿಗೆಗೆ ಜನ ಎಲ್ಲವೂ ಹಾಳಾಗಿ ನಾವೆಲ್ಲರೂ ಮುಂದೆ ಗುಲಾಮರಾಗಬೇಕಾಗುತ್ತೆ. ಇಡೀ ಭಾರತ ದೇಶದ ಎಲ್ಲರೂ ಪ್ರಜೆಗಳು ಇವತ್ತು ಮುಂದೆ ಗುಲಾಮರಾಗಬೇಕಾಗುತ್ತೆ. ಆ ಗುಲಾಮ ಪದ್ಧತಿ ಹೋಗಬೇಕಾದ್ರೆ ಈ ಜಿ ಎಂ ತಳಿ ಯಾವುದೇ ಕಾರಣಕ್ಕೂ ನಮ್ಮ ದೇಶಕ್ಕೆ ಬರೋಕ್ಕೆ ನಾವು ಬಿಡಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇಂದು ಚಾಮರಾಜನಗರದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಯಲ್ಲಿ ಒಂದು ಚಳುವಳಿ ಮಾಡ್ತಾ ಇದ್ದೀವಿ. 29/30 ತುಮಕೂರಿನ ದೊಡ್ಡ ಹೊಸಳಿ ದೊಡ್ಡ ಸತ್ಯಾಗ್ರಹ ನಡೀತದೆ. ಸಿದ್ಧಗಂಗಾಳ ಶ್ರೀಗಳು ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಆ ಒಂದು ಚಳುವಳಿ, ಈ ಒಂದು ಜಿ ಎಂ ತಳಿ ಇರುವ ಚಳುವಳಿಗೆ ಚಾಮರಾಜನಗರದಿಂದ ನಾವು ಸುಮಾರು ಒಂದು 5-6 ಬಸ್ ಜನ ಹೋಗಬೇಕು ಅಂತ. ಹಾಗಾಗಿ ತಮ್ಮೆಲ್ಲರೂ ಅವತ್ತು ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ವ್ಯವಸ್ಥೆ ಏನು 2-4 ತಿಂಗಳು ಟೈಮ್ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಇದು ಸುಪ್ರೀಂ ಕೋರ್ಟ್ ಬರೋಷ್ಟು ವ್ಯವಸ್ಥೆ ಅಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ಬರೋಂಥ ಒಂದು ಕೃಷಿ ವ್ಯವಸ್ಥೆನ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ. ಈಗಲೇ ಅದು ಕೇಂದ್ರ ಸರ್ಕಾರಕ್ಕೆ ಈ ವ್ಯವಸ್ಥೆ, ಈ ತಳಿ ನಮಗೆ ಬೇಕಾಗಿಲ್ಲ, ಇದೊಂದು ಜಾರಿ ಆದರೆ ಮುಂದೆ ಇಡೀ ವ್ಯವಸ್ಥೆ ಹಾಳಾಗುತ್ತೆ, ಇಡೀ ದೇವಿ ವೈವಿಧ್ಯತೆ ಹಾಳಾಗುತ್ತೆ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಮತ್ತು ಏನು ಸಂಸದರು ಏನು ಎಮ್ ಎಲ್ ಎಗಳು ಎಲ್ಲ ಒಕ್ಕರುಗಳಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಇವರು ಮನವಿನ ಕೊಡಬೇಕು. ಯಾವುದೇ ಕಾರಣಕ್ಕೂ ನಮಗೆ ಈ ಒಂದು ತಳಿಗಳು ಬೇಡ ಅನ್ನೋದು ಏನಾದರೂ ಬಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಅದನ್ನ ಯಾವುದೇ ಕಾರಣಕ್ಕೂ ಬೇಡ ಅನ್ನೋದನ್ನ ಮನವಿ ಮಾಡಬೇಕು ಅಂತ.